ನೋಡಿ ಮಿತ್ರ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಂದು ಚಾಪ್ಟರ್ ಇದೆ, ಅದರಲ್ಲಿ 13.1 ಎಕ್ಸರ್ಸೈಸ್ ಅಲ್ಲಿ 6ನೇ ಕ್ವಶನ್ ತಗೊಂಡಿದ್ವಿ. ಸೊ ಫೈಂಡ್ ದಿ ಮೀನ್, ದಟ್ಸ್ ವಾಟ್ ದಿ ಕ್ವಶನ್, ಫೈಂಡ್ ಮೀನ್ ಅಂತ. ಯಾವ ಟು ಫೈಂಡ್ ಔಟ್ ಮೀನ್ ಈಸ್ ಡಿನೋಟೆಡ್ ಬೈ ಎಕ್ಸ್ ಬಾರ್, ಫೈಂಡ್ ಮೀನ್. ಸೊ ಇಲ್ಲಿ ನೀವು ಮಾಡೋದು ಹೇಗೆ ಮೀನ್ ಫೈಂಡ್ ಔಟ್ ಮಾಡೋದನ್ನ? ಸೊ ಡೈರೆಕ್ಟ್ ಮೆಥಡ್ ಅಲ್ಲಿ ಈ ಡೇಟಾದಲ್ಲಿ ಮಿಡ್ ಪಾಯಿಂಟ್ ಕಂಡು ಹಿಡ್ಕೊಂಡಿರ್ತೀರ. ದಿಸ್ ಇಸ್ ದ ಡೇಟಾ, ದಿಸ್ ಇಸ್ ಫ್ರೀಕ್ವೆನ್ಸಿ, ಹೌ ಮೆನಿ ಟೈಮ್ಸ್ ದಿಸ್ ಡೇಟಾ ರಿಪೀಟೆಡ್. ಸೊ ಇದರಲ್ಲಿ ನೀವು ಮೀನ್ ಕಂಡು ಹಿಡ್ಕೊಂಡ್ರೆ, ಮೀನ್ ಮೀನ್ಸ್ ದಟ್ ಈಸ್ ಮಿಡ್ ಪಾಯಿಂಟ್ ಕಂಡು ಹಿಡ್ಕೊಂಡ್ರೆ ಮಿಡ್ ಪಾಯಿಂಟ್, ಸೊ 100 ಮತ್ತೆ 150 ಮಿಡ್ ಪಾಯಿಂಟ್ ಯಾವುದು? 125. ಸೊ ಇವಾಗ ನಿಮ್ಮ ಮೀನ್ ಫಾರ್ಮುಲಾ, ದ ಮೀನ್ ಫಾರ್ಮುಲಾ ಇಸ್ ನೋಡಿ, ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಆರ್ ಎನ್ ಅಲ್ವ. ಸೊ ಸಮೇಷನ್ ಎಫ್ ಐ ಇದನ್ನ ನಾವು ಎಫ್ ಐ ಅಂತ ಕರ್ಕೊಂಡ್ರೆ, ಇಫ್ ಯು ಆಡ್ ಆರ್, ದಿಸ್ ಈಸ್ ಯುವರ್ ಸಮೇಷನ್ ಎಫ್ ಐ ಆರ್ ಎನ್, ಇಫ್ ಯು ಆಡ್ ದಿಸ್ ಯು ವಿಲ್ ಗೆಟ್ ಟೋಟಲ್ ಈಕ್ವಲ್ ಟು 25. ಸೊ ಈಗ ನಿಮಗೆ ಸಮೇಷನ್ ಎಫ್ ಐ ಎಕ್ಸ್ ಐ ಮಾಡೋದಕ್ಕೋದ್ರೆ, ಸಮೇಷನ್ ಎಫ್ ಐ ಎಕ್ಸ್ ಐ ಮಾಡಿದ್ರೆ ದಿಸ್ ಮಲ್ಟಿಪ್ಲಿಕೇಶನ್ 125 4 175 5 225 12, ಇದನ್ನ ಮಲ್ಟಿಪ್ಲೈ ಮಾಡೋದು ನಿಮ್ಗೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಕಷ್ಟ ಆಗುತ್ತೆ, ಇಟ್ ಟೇಕ್ಸ್ ಟೈಮ್, ತುಂಬಾ ಟೈಮ್ ತಗೊಳ್ತಾ ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಟು ಮೇಕ್ ದಿಸ್ ಮಲ್ಟಿಪ್ಲಿಕೇಶನ್ ಸಿಂಪ್ಲರ್ ಅಥವಾ ಕಡಿಮೆ ಟೈಮ್ ಅಲ್ಲಿ ಮಾಡಬೇಕು ಅಂತೇಳಿ ಇದೇನ್ ಮಾಡ್ತೀವಿ, ವಿಲ್ ಗೋ ಫಾರ್ ಇದೊಂದು, ಇದ್ರಲ್ಲಿ ಯಾವ್ದಾದ್ರೂ ಒಂದನ್ನ, ಯಾವ್ದಾದ್ರೂ ಒಂದನ್ನ ಬೇಕಾದ್ರೆ ನೀವು ಇದು ತಗೋಬಹುದು, ಇದು ತಗೋಬಹುದು, ಇದು ತಗೋಬಹುದು, ಇದು ತಗೋಬಹುದು, ಯಾವ್ದಾದ್ರೂ ತಗೋಬಹುದು. ಆದ್ರೆ ಜನರಲ್ಲಿ ನಾವೇನ್ ಮಾಡ್ತೀವಿ ಕೇಳಿದ್ರೆ, ಮಧ್ಯದ ವ್ಯಾಲ್ಯೂ, ಮಧ್ಯದ ವ್ಯಾಲ್ಯೂ ಅನ್ನ ನಾವು ಲೆಟ್ ಇಟ್ ಬಿ ಮೀನ್ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ವಿ ವಿಲ್ ಅಸ್ಯೂಮ್ ದಟ್ ಇಟ್ ಇಸ್ ಅನ್ ಮೀನ್ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಸೊ ಇಲ್ಲಿದ್ದು ಇಲ್ಲಿದ್ದು ನೀವು ಮೀನ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. ಆದ್ರೆ ಸಬ್ಟ್ರಾಕ್ಟ್ ಮಾಡ್ತಾ ಹೋದಾಗ ಇಲ್ಲಿ ಸ್ವಲ್ಪ ಜಾಸ್ತಿ ನಂಬರ್ ಬರುತ್ತೆ, ಇಲ್ಲಿ ಸ್ವಲ್ಪ ಕಡಿಮೆ ನಂಬರ್ ಬರುತ್ತೆ. ಅದೇ ಮಧ್ಯದಲ್ಲಿ ನೀವು ಅಸ್ಯೂಮ್ ಮಾಡ್ಕೊಂಡ್ರೆ ಇಲ್ಲಿ ಮತ್ತೆ ಈಕ್ವಲ್, ಇಲ್ಲಿ ಡಿಫ್ರೆನ್ಸ್ ಸೇಮ್ ಬರುತ್ತೆ, ಆಲ್ಮೋಸ್ಟ್ ಸೇಮ್ ಬರುತ್ತೆ, ಚಿಕ್ಕ ಚಿಕ್ಕ ನಂಬರ್ ಅದು. ಸೊ ಹಾಗಾಗಿ ನಾನು ಇದನ್ನ ಮಧ್ಯದ ವ್ಯಾಲ್ಯೂನ ಮೀನ್ ಅಂತ ಅಸ್ಯೂಮ್ ಮಾಡ್ಕೋತೀನಿ. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡೋಣ, ಈ ಎಕ್ಸ್ ಐ ಇದೆಯಲ್ಲ ಅದರಿಂದ ಈ ಮೀನ್ ನ ಸಬ್ಟ್ರಾಕ್ಟ್ ಮಾಡೋಣ. ಮೈ ಇಂಟೆನ್ಷನ್ ಈಸ್ ಟು ಮೇಕ್ ದಿಸ್ ಏನೋ ನಂಬರ್ ಸ್ಮಾಲ್, ಚಿಕ್ಕ ಚಿಕ್ಕ ನಂಬರ್ ನ ಮಾಡಬೇಕು. ಸೈ 125 - 225 ಎಷ್ಟಾಯ್ತು? -100. ಚಿಕ್ಕ ನಂಬರ್ ಆಯ್ತು. ನೋಡಿ ಇಲ್ಲಿರೋ ನಂಬರ್ ಗಿಂತನೂ ಇಲ್ಲಿರೋ ನಂಬರ್ ಚಿಕ್ಕದಾಗ್ಬಿಟ್ಟು. ಸೊ ಸ್ಟಿಲ್ ಇಟ್ ಇಸ್ ಮೋರ್, ಇದು ಇದು ಕಂಪೇರ್ ಮಾಡಿದ್ರೆ ನಮಗೆ ದೊಡ್ಡ ನಂಬರ್, ಅದನ್ನ ಇನ್ನೂ ಚಿಕ್ಕ ಮಾಡೋದಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಎಸ್ ಬರುತ್ತೆ. ಹೇಗ್ ಮಾಡ್ತೀವಿ ನಾವು? ಇಲ್ಲಿರೋರ್ಗೆ ಡಿಫರೆನ್ಸ್ ನೋಡಿ, ಯಾವ್ದಾದ್ರು ತಗೊಳ್ಳಿ, ಟೇಬಲ್ ಸೇಮ್ ಡಿಫರೆನ್ಸ್ ಇರುತ್ತೆ. ದಿಸ್ ಮೈನಸ್ ದಿಸ್ ಮಾಡಿದಾಗ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ 50. ನೋಡಿ 50 ಇದೆಯಾ? ಅದನ್ನ ನಾವು ವಿಡ್ತ್ ಅಂತ ಕರಿತೀವಿ, ವಿಡ್ತ್ ಆಫ್ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ, ವಿಡ್ತ್. ಇವಾಗ ಏನ್ ಮಾಡ್ತೀವಿ ನಾವು, ಇಲ್ಲಿ ಎಕ್ಸ್ ಐ ಮೈನಸ್ ಎ ಇದೆಯಲ್ಲಪ್ಪ, ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಆ ವಿಡ್ತ್ ಮಾಡಿದಾಗ, ವಿಡ್ತ್ ಮಾಡಿದಾಗ ಅಗೇನ್ ಇದೇ ವಿಡ್ತ ತಗೋಬೇಕು ಅಂತಿಲ್ಲ, ನೀವು ಯಾವ್ದೋ ತಗೋಬಹುದು, ಬಟ್ ಇನ್ ತಗೊಂಡಾಗ ತುಂಬಾ ಕಡಿಮೆ ವ್ಯಾಲ್ಯೂ ಬರುತ್ತೆ. ವಿಡ್ತ್ ಮಾಡಿದಾಗ ಅದನ್ನ ನಾನು ಏನಾದ್ರೂ ಒಂದು ಕ್ಯಾಪಿಟಲ್ ಎಕ್ಸ್ ಐ ಅಂತ ಕರ್ಕೋತೀನಿ, ಲೆಟ್ ಇಟ್ ಬಿ ಕ್ಯಾಪಿಟಲ್ ಎಕ್ಸ್ ಐ. ಈಗ ಏನಾಗುತ್ತೆ, ಹೆಚ್ ಇಸ್ ನಥಿಂಗ್ ಬಟ್ 50. 50 ಇಂದ ಎಲ್ಲ ಡಿವೈಡ್ ಮಾಡ್ತಾ ಹೋಗಿ ಏನಾಗುತ್ತೆ ನೋಡಿ, 100 ಡಿವೈಡೆಡ್ ಬೈ 50, ಇಟ್ ಇಸ್ ಜಸ್ಟ್ ಮೈನಸ್ 2. 50 ನೌ ಟ್ರೀಟ್ ದಿಸ್ ಆಸ್ ಅ ನ್ಯೂ ಡೇಟಾ, ಹೊಸ ಡೇಟಾ ಅಂತ ಅನ್ಕೋರಿ. ಅಂಡ್ ಈ ಪ್ರೀವಿಯಸ್ ಹಿಂದ್ಗಡೆ ಮಾಡಿದ್ದಿತ್ತಲ್ಲ ಎಲ್ಲ ಕಾಲನ್ನು ಒಂದು ಕ್ಷಣಕ್ಕೆ ಮರ್ತು ಬಿಡಿ, ಮರ್ತು ಬಿಡಿ. ಓನ್ಲಿ ಕನ್ಸಿಡರ್ ಟು, ದಟ್ ಈಸ್ ಒನ್ ಇಸ್ ಫ್ರೀಕ್ವೆನ್ಸಿ ಹಿಯರ್, ಒನ್ ಇಸ್ ಡೇಟಾ ಹಿಯರ್, ಎಕ್ಸ್ ಐ ನ್ಯೂ ಡೇಟಾ. ಈಗ ನೀನ್ ಏನ್ ಫೈಂಡ್ ಔಟ್ ಮಾಡ್ತೀರಾ, ಸಮೇಷನ್ ಎಫ್ ಐ ಎಕ್ಸ್ ಐ ಬೈ ಎನ್ ಅಲ್ವಾ, ಎಕ್ಸ್ ಐ ಸ್ಮಾಲ್ ಇರೋದು ಕ್ಯಾಪಿಟಲ್ ಆಯ್ತು ಅಷ್ಟೇ ಅಲ್ವಾ. ಸೊ ಮಾಡ, ಸಮೇಷನ್ ಎಫ್ ಐ ಎಕ್ಸ್ ಐ ಬೇಕು ನನಗೆ, ಎಫ್ ಐ ಎಕ್ಸ್ ಐ, ಎಫ್ ಐ ಇಲ್ಲದೆ ಎಕ್ಸ್ ಐ ಇಲ್ಲದೆ ಮಲ್ಟಿಪ್ಲೈ ಮಾಡಿದ್ರೆ 4 2 - 8, ದಿಸ್ ಇಸ್ 5 - 5, ದಿಸ್ ಇಸ್ 0, ದಿಸ್ ಇಸ್ 2 1 - 2, ದಿಸ್ ಇಸ್ 2 2 - 4. ಸೊ ಇವಾಗ ಇದನ್ನ ಆಡ್ ಮಾಡಿದ್ರೆ ಸಮೇ
summation fi xi ಎಷ್ಟು ಬಂತು ಮೈನಸ್ 8 ಮೈನಸ್ 4 ಇಟ್ ಇಸ್ ಮೈನಸ್ 4 ಮೈನಸ್ 4 ಮೈನಸ್ 5 ಮೈನಸ್ 9 ಮೈನಸ್ 9 ಪ್ಲಸ್ 2 ಇಟ್ ಇಸ್ ಮೈನಸ್ 7 ನೋಡಿ ಎಷ್ಟು ಚಿಕ್ಕ ನಂಬರ್ ಬಂತು ಮಲ್ಟಿಪ್ಲಿಕೇಶನ್ ಎಷ್ಟು ಈಸಿ ಆಯ್ತು ನೀವು ಮಲ್ಟಿಪ್ಲೈ ಮಾಡೋದು ಅಲ್ವಾ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗಿದೆ ಇಲ್ಲಿ ಸಮೇಶನ್ fi xi ಎಷ್ಟು ಬಂತು ಮೈನಸ್ 7 ಡಿವೈಡೆಡ್ ಬೈ ಸಮೇಶನ್ fi ಆರ್ ಏನು ಎಷ್ಟಿದೆ 25 ಸೋ ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅದನ್ನ ಇಲ್ಲಿ ಡಿವೈಡ್ ಮಾಡಿರೋದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ನೋಡಿ ಫಾರ್ಮುಲೇಸ್ ನಿಮ್ಮ ಮುಂದೆ ಫಾರ್ಮುಲಾ ಇದೆ ನೀವು ಬಯಲಾಕ ಅವಶ್ಯಕತೆ ಇಲ್ಲ ಓನ್ಲಿ ಟು ಬ್ಯಾಕ್ ದಿ ಫಾರ್ಮುಲಾ ಸೋ ಈಗ ವಾಟ್ ಇಸ್ ಎ ವಾಟ್ ಯು ಅಸ್ಯೂಮ್ ಹಿಯರ್ 225 ಮರಿ ಇಲ್ಲಿ 225 ಹೆಚ್ ಏನು ಅಸ್ಯೂಮ್ ಮಾಡ್ಕೊಂಡಿದ್ರ 10 50 50 ಮರಿ ಇಲ್ಲಿ 50 ನೋಡಿ So 25 ones are, 25 twos are. So उपन्यास देखते बगा 225 plus into minus 7 twos are 14. 225 minus 14 इसमें क्या है? 225 minus 14 इस तो 211. That's for me. और ये सिंपल आंसर था.